ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ವ್ಯಾಪಕವಾದಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಭಾರತ್ ಜೋಡೋ ವರ್ಸಸ್ ಭಾರತ್ ತೋಡೋ ಫೈಟ್ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ವಿರುದ್ಧ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನೋವಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಒಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಿದ್ರು. ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ನಮ್ಮ ದೇಶದಲ್ಲಿರುವಂಥ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ನಾವಿದ್ದರೆ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಕ್ರಿಶ್ಚಿಯನ್ರು ಉಳಿದರೆಲ್ಲರೂ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರಂತ ಮುಲ್ಲಾಗಳನ್ನೂ ಕೂಡ ಹಿಡಿದು ಗುಂಡಿಟ್ಕೊಂತ ಇರೋದು ನಮ್ಮನ್ನೆಲ್ಲ ಕಂಡಿದ್ದೇವೆ. ನೆಮ್ಮದಿ ಇಲ್ಲ. ಆದರೆ ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ಮುಂದ್ರಂಗೆ ಬದುಕ್ತಾ ಇದೆ. ದೇಶವನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು. ಒಂದು ರೀತಿಯ ಜಿನ್ನಾ ಸಂಸ್ಕೃತಿ ಅದು. ಆ ಜಿನ್ನಾ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದ ಡಿ ಕೆ ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ ದಕ್ಷಿಣ ಭಾರತ, ದಕ್ಷಿಣ ಭಾರತ ಬೇರೆ ರಾಷ್ಟ್ರವನ್ನೇ ನಾವು ಕೇಳಬೇಕಾಗತ್ತೆ ಅನ್ನಂತ ಹೇಳಿಕೆ ಕೊಟ್ಟು ಅದನ್ನು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ. ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಇವರು ಜಿನ್ನಾ ಸಂಸ್ಕೃತಿ ಅಂತ ವಿಧಿ ಇಲ್ಲದೆ ನಾನು ಹೇಳಬೇಕಾಗತ್ತೆ. ಆದರೆ ಎಲ್ಲ ಕಾಂಗ್ರೆಸ್ಸಿಗರು ಇದನ್ನು ಮಾಡಲಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ಒಪ್ಪಿಲ್ಲ. ದಕ್ಷಿಣ ಭಾರತನ ನಾವು ಸಪರೇಟ್ ಆಗಿ ಕೇಳಬೇಕಾಗತ್ತೆ ಅನ್ನೋ ಮಾತು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಇದು ನಾನು ಯಾತಕ್ಕೆ ಜಿನ್ನಾ ಸಂಸ್ಕೃತಿ ಅದನ್ನು ನಾನು ಹೋಲಿಕೆ ಮಾಡಿದೆ ಅಂತಂದರೆ, ಇನ್ನೂ ಈ ದೇಶದ ಜನ